ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗೂಡೇಕೋಟೆ ಗ್ರಾಮದ ಹೊರವಲಯದಲ್ಲಿರುವ ಬೃಹತ್ ಸೇತುವೆ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿ ಹಲವು ತಿಂಗಳೇ ಕಳೆದರೂ ಪೂರ್ಣವಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪವೊಂದನ್ನು ಮಾಡಿದ್ದಾರೆ ಹೌದು ಈಗಿರುವ ರಸ್ತೆಯೂ ಕೂಡ ಕುಸಿದು ಬೀಳುವ ಹಂತದಲ್ಲಿದ್ದು ಇದು ಹೋಬಳಿಯ ಕೇಂದ್ರವಾಗಿದ್ದು ಗೂಡೇಕೋಟೆ ಗ್ರಾಮಕ್ಕೆ ಹತ್ತಾರು ಗ್ರಾಮಗಳಿಂದ ಸಂಪರ್ಕ ಕಲ್ಪಿಸುತ್ತಿರುತ್ತದೆ ಅಷ್ಟೇ ಅಲ್ಲದೆ ನೂತನ ಬೃಹತ್ ಸೇತುವೆ ಹಾಗೂ ರಸ್ತೆ ಕಾಮಗಾರಿ ಪ್ರಾರಂಭಗೊಂಡು ಹಲವು ತಿಂಗಳುಗಳಾಗಿದ್ದು ಇನ್ನೂ ಪ್ರಗತಿ ಕಾಣದೇ ಸ್ಥಗಿತವಾಗಿರುವುದು ಹಲವು ಗ್ರಾಮಸ್ಥರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದಂತಾಗಿದೆ ಇನ್ನು ಗೂಡಿಕೋಟೆಯ ಕೋಡಿಹಳ್ಳಿ ಎಂಬುವ ಕುಸಿದಂತಾಯಿತು ಇದರ ಕಾಮಗಾರಿಕೆ ನಡೆಸುತ್ತಿದ್ದು ಗುಂಡು ಮುನುಗು ತಿಪ್ಪೇಸ್ವಾಮಿಯವರ ಇಲ್ಲಿನ ಪರಿಸ್ಥಿತಿ ಹೀಗೆ ಇದೆ ಮೇನ್ ರೋಡ್ ಆಗಿರೋದರಿಂದ ದಿಡ್ಡಳ್ಳಿ ಎಕ್ಕೆಗುಂದಿ ಸೇರಿದಂತೆ ಚಿರತ ಗುಂಡು ಎಲ್ಲಾ ಊರುಗಳಿಗೆ ಇದೆ ಮೇನ್ ರೋಡ್ ಆಗಿರುವುದರಿಂದ ಕೂಡಲೇ ಕಾಮಗಾರಿ ಮುಂದುವರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮಳೆ ರಾತ್ರಿ ರಭಸ ಆಗಿ ಸುಮಾರು ಐದು ತಾಸು ಮಳೆ ಹೊಡೆದು ಇದು ಕೋಡಳ್ಳ ಅಂತ ಒಂದು ದಾರಿ ರಸ್ತೆ ಒಂದಿದೆ ಗುಡೆಕೋಟೆಯಿಂದ ಇಟ್ಟಿಗುಂದಿ ದೀಪ್ದಳ್ಳಿ ಹೋಗೋ ರಾಮ್ ಸಾವಿರ ಹೋಗೋ ಮಾರ್ಗವಾಗಿ ರಸ್ತೆ ಇದು ಕೋಡಳ್ಳ ದುರಸ್ತಿಯಾಗಿ ಈಗ ಎಲ್ಲ ಹೊಡ್ಕಂಡು ಅಂಡರ್ ಗಾ ಒಳಗಡೆ ನೀರ್ ತೋರಿ ರೋಡ್ ದುರಸ್ತೆಯಲ್ಲೇ ಇದೆ ಈಗ ತಾವುಗಳು ಬಂದು ಸ್ವಲ್ಪ ವೀಕ್ಷಿಸಬೇಕಂತ ನಾವು ಕೇಳ್ಕೊಂತಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವೀಕ್ಷಿಸಬೇಕಂತಂದು ಈಗ ಇಲ್ಲದ್ರೆ ಜನಗಳು ಪ್ರಾಣಾಪಾಯ ಆಗುತ್ತೆ ಅಂತಂದು ನಾವೆಲ್ಲ ಗೊತ್ತಾಯ್ತಿದ್ವು ನಾವು ಇಲ್ಲಿ ಹೊಲಕ್ ಹೋಗ ಅಂತ ಬಂದಿವಿ ಹೊಲಕ್ ಹೋಗ ಬಂದ್ರೆ ದಾರಿ ನೋಡಿದಿವಿ ಇಲ್ಲಿ ಮಳೆ ಬಂದಿದ್ದು ನೋಡಿದಾಗ ನೋಡಿದ್ರೆ ಎಲ್ಲ ಬಿದ್ದತೆ ರೋಡ್ ಒಳಗಡೆಗೆ ಮತ್ತೆ ಕಟ್ಟಡ ಹೊಡ್ಕೊಂಡು ರೋಡ್ ಒಳಗೆ ಡಾಕ್ಟರ್ ಬಿದ್ದತೆ ರೋಡ್ ಕೆಳಗಡೆ ಅಂಡರ್ ಗ್ರೌಂಡ್ ಒಂದು ನಾಲ್ಕು ತಿಂಗಳು ಜಾಸ್ತಿ ಆಗತ್ತೆ ಇದನ್ನು ದುರಸ್ತಿಯಾಗಿ ಈಗಾಲೇ ಜನ ಈಗ ಅಡ್ಡಾಡೋ ಒಂದು ಸ್ಥಿತಿಯಾಗಿಲ್ಲ ಇಲ್ಲಿ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡ್ಬೇಕಂತಂದು ಕೇಳ್ಕೊಂತ ಇದೀವಿ ಇದು ರಾಮ್ಸರೆಟ್ಟಿ ಎಕ್ಕೆಗುಂದಿ ದಿಬ್ದಳ್ಳಿ ಮತ್ತೆ ಮುಂದೆ ಉಳಿಯಾಳು ಮತ್ತೆ ಚಿತ್ತಗೊಂಡು ಮೇನ್ ರೋಡ್ ರೋಡ್ ಇದೆ ರಿಪೋರ್ಟ್ ಭಾರತ್ ವೈಭವ್ ನ್ಯೂಸ್ ವಿಜಯನಗರ thanks for watching please note wanted reporters from all the talukas of karnataka if someone interested send your resume to 94826